ವೆಟ್ಟಯಾನ್. ಟಿ ಜೆ ಜ್ಞಾನನವಲ್ ಅವರು ಜೈ ಭೀಮ್ ಅನ್ನೋ ಸೂಪರ್ ಹಿಟ್ ಫಿಲಂ ಕೊಟ್ಟಿರೋ ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಫಹದ್ ಫಾಸಿಲ್, ರಾಣಾ ದಗುಬಾಟಿ ಇನ್ನೂ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಿರೋ ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದರೆ, ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅಜಿತ್ ಕೈಗೆ ಹೋಗುತ್ತೆ. ಅದನ್ನು ಯಾರು ಮಾಡಿದ್ದು, ಯಾಕೆ ಮಾಡಿದ್ರು, ಆ್ಯಂಡ್ ಅಜಿತ್ ಆ ಕೇಸ್ನ ಅವನ ಸ್ಟೈಲಲ್ಲಿ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದು ಲೈನ್ ಸ್ಟೋರಿ. ಈ ಮೂವಿ ಜೈ ಭೀಮ್ ರೀತಿಲೇ ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ಕೊಂಡೆ, ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿಸ್ಲಿಲ್ಲ. ಎಮೋಷನ್ಸ್ ಅನ್ನೋದೇ ಇಲ್ಲ, ನಾವೇ ಹುಡುಕ್ಬೇಕು ಎಲ್ಲಿದೆ ಅಂತ. ಇನ್ನು ಫಸ್ಟ್ ಆಫ್ ಆಲ್ ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಸ್ಟ್ರಾಂಗ್ ಫೌಂಡೇಶನ್ನೇ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ರಜನಿಕಾಂತ್ ಅವರ ಇಂಟ್ರಡಕ್ಷನ್ ಪಾರ್ಟ್, ಫಹದ್ ಫಾಸಿಲ್ ಅವರ ಫನ್, ಇನ್ವೆಸ್ಟಿಗೇಷನಲ್ ಪಾರ್ಟ್, ಇವೆಲ್ಲ ಫಸ್ಟ್ ಆಫ್ ಆಡಿಯನ್ಸ್ನ ಫುಲ್ ಎಂಗೇಜ್ ಮಾಡಿಸುತ್ತೆ. ಬಟ್ ಈ ಸೆಕೆಂಡ್ ಹಾಫಲ್ಲಿ ತುಂಬ ರಬ್ಬರ್ ಅಲ್ದಂಗೆ ಎಳ್ದು ಫುಲ್ ಸ್ಟ್ರೆಚ್ ಮಾಡಿ ಇಟ್ಟಿದ್ದಾರೆ ಸ್ಟೋರಿ ವೈಸ್. ಬಟ್ ಎಂಟರ್ಟೈನ್ಮೆಂಟ್ ವೈಸ್ ನೋಡೋಕ್ಕೆ ಆಗಲ್ಲ ಅಂತ ಏನಿಲ್ಲ. ಫಸ್ಟ್ ಆಫ್ಗೆ ಕಂಪೇರ್ ಮಾಡಿದ್ರೆ ಈ ಸೆಕೆಂಡ್ ಆಫ್ ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ತುಂಬ ಡಿಸಪಾಯಿಂಟ್ ಮಾಡ್ತು. ಅದೇ ರೂಟೀನ್ ಟೆಂಪ್ಲೇಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ದಾರೆ ಈ ಸೆಕೆಂಡ್ ಹಾಫಲ್ಲಿ. ನೆಕ್ಸ್ಟ್ ಸ್ಟೋರಿ ಪ್ರೋಗ್ರೆಸ್ನ ಕ್ಯಾರೆಕ್ಟರ್ಸ್ಗಳ ಡಿಫ್ರೆಂಟ್ ಮೋಟಿವ್ನ ಎಂಗೇಜಿಂಗ್ ಆಗಿ ತೋರಿಸ್ತಾ ಬರ್ತಾರೆ. ಇನ್ನು ಇದರಲ್ಲಿ ಒಬ್ಬ ಕೇಸ್ನ ಡೀಲ್ ಮಾಡೋ ರೀತಿನೇ ಬೇರೆ, ಇನ್ನೊಬ್ಬ ಡೀಲ್ ಮಾಡೋ ರೀತಿನೇ ಬೇರೆ. ಬಟ್ ಅವರವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಡೀಲ್ ಮಾಡೋ ರೀತಿನೇ ಕರೆಕ್ಟ್ ಅನ್ನೋ ಥರ ಎರಡು ಕ್ಯಾರೆಕ್ಟರ್ಸ್ಗಳನ್ನ ಕನ್ವಿನ್ಸಿಂಗ್ ಆಗಿ ತೋರಿಸ್ತಾರೆ. ಇದ್ರ ಮಧ್ಯ ಫಹದ್ ಫಾಸಿಲ್ ಅವರ ಪ್ರೆಸೆನ್ಸ್ ಸಿನಿಮಾಗೆ ತುಂಬ ಹೆಲ್ಪ್ ಆಯಿತು. ಟೈಟ್ ಸ್ಕ್ರೀನ್ ಪ್ಲೇ ಇರಲಿಲ್ಲ ಅಂದರೂ ಎಂಟರ್ಟೈನ್ ಮಾಡೋದ್ರಲ್ಲಿ ಸಕ್ಸಸ್ ಆದರು ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗಳಿಗೆ ಅನಿರುದ್ಧ ಅವರ BGM ಎಲ್ಲೂ ಕೈ ಕೊಟ್ಟಿಲ್ಲ. ಇನ್ನು ಇಂಟರ್ವಲಲ್ಲಿ ಒಂದು ಡೀಸೆಂಟ್ ಮೊಮೆಂಟಿಂದ ಸೆಕೆಂಡ್ ಆಫ್ ಮೇಲೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿಸ್ತಾರೆ. ಬಟ್ ಆ ಇಂಟ್ರೆಸ್ಟ್ನ ಸೆಕೆಂಡ್ ಹಾಫಲ್ಲಿ ರೊಟೀನ್ ಡ್ರಾಮಾಯಿಂದ ಕಮ್ಮಿ ಮಾಡಿಸ್ಬಿಡ್ತಾರೆ. ಸೊ ಇದರಿಂದ ಮೂವಿ ಗ್ರಾಫ್ ಬಂದು ಫಸ್ಟ್ ಹಾಫಲ್ಲಿ ಫುಲ್ಲು ಮೇಲ್ ಹೋಗ್ತಾ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಫುಲ್ಲು ಡೌನ್ ಆಗುತ್ತೆ. ನೆಕ್ಸ್ಟ್ ರಜನಿಕಾಂತ್ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಆ ರೋಲ್ನ ಮಾಡಿದ್ದಿದ್ರೆ ಈ ಮೂವಿ ಇನ್ನೂ ಟೈಟ್ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡ್ಬೋದಿತ್ತು. ಬಟ್ ಇಂಥ ಸ್ಟೋರಿಗೆ ರಜನಿಕಾಂತ್ ಅವ್ರನ್ನ ಪ್ಲೇಸ್ ಮಾಡಿರೋದ್ರಿಂದ ಕೆಲವೊಂದನ್ನು ಅವರ ಸ್ಟಾರ್ಡಮ್ಗೋಸ್ಕರ ಸ್ಟೋರಿಲಿ ಸ್ವಲ್ಪ ಚೇಂಜಸ್ ಮಾಡಲೇಬೇಕಾಗುತ್ತೆ. ಚೇಂಜಸ್ ಮಾಡಲಿಲ್ಲ ಅಂದರೆ ಅವರ ಫ್ಯಾನ್ಸ್ಗಳಿಗೆ ಡಿಸಪಾಯಿಂಟ್ ಮಾಡಿಬಿಡುತ್ತೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿತ್ತು, ಆ್ಯಂಡ್ ಅಲ್ಲಿ ಬರೋ BGM ಒಳ್ಳೆ ಕಿಕ್ ಕೊಡುತ್ತೆ. ಬಟ್ ಎಲಿವೇಷನ್ ಸೀನ್ಸ್ಗಳು ಅಷ್ಟಕ್ಕಷ್ಟೇ, ಅದರಲ್ಲೂ ರಾಣಾ ದಗುಬಾಟಿ ಅವ್ರದ್ದು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ರಜನಿಕಾಂತ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಾಗಿಲ್ಲ, ಅವರ ಪ್ರೆಸೆನ್ಸೇ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಆ್ಯಂಡ್ ರಿತಿಕಾ ಸಿಂಗ್ ಅವರಿಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ನೇ ಕೊಟ್ಟಿದ್ದಾರೆ, ಅಲ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫಹದ್ ಫಾಸಿಲ್ ಅವರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅವರಿಗೆ ಕೊಟ್ಟಿರೋ ರೋಲ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ, ವಿಜುವಲ್ಸ್ ತುಂಬ ಚೆನ್ನಾಗಿದೆ, ಅದರಲ್ಲೂ ಆ್ಯಕ್ಷನ್ ಸೀನ್ಸಲ್ಲಿ ಸಕ್ಕತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನು ಎಡಿಟಿಂಗ್, ಸೆಕೆಂಡ್ ಹಾಫಲ್ಲಿ ಇನ್ನೂ ವರ್ಕ್ ಮಾಡಿದ್ದಿದ್ರೆ ಮೂವಿ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು. ಇನ್ನು ಸಾಂಗ್ಸ್ ಆ್ಯಂಡ್ BGM ಸಾಂಗ್ಸಲ್ಲಿ ಮನಸ್ಸಲಾಯೋ ಮತ್ತು ಅಂಟರ್ ವಾಂಟರ್ ಇವೆರಡು ಸಾಂಗ್ಸ್ಗಳು ಕೇಳೋಕ್ಕೆ ತುಂಬ ಚೆನ್ನಾಗಿದ್ವು. ಇನ್ನು ಅನಿರುದ್ಧ ಅವರ BGM ಫ್ಯಾನ್ಸ್ಗಳಿಗೆ ಫುಲ್ ಮಿಲ್ಸ್ ಅಂತಲೇ ಹೇಳ್ಬೋದು. ಎಲ್ಲೂ ಬೇಕೋ ಅಲ್ಲಿ ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಹಾಕಿದ್ದಾರೆ. ಇದರಿಂದ ಎಲಿವೇಟ್ ಆಗೋ ಮೊಮೆಂಟ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಓವರ್ಆಲ್ ಮೂವಿ ಒನ್ ಟೈಮ್ ವಾಚ್, ಎಬೋವ್ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ಪ್ರಕಾರ ಸೆಕೆಂಡ್ ಆಫ್ ಡಿಸಪಾಯಿಂಟ್ ಮಾಡುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ನೋಡಬೇಕು ಅಂದ್ಕೊಂಡ್ರೆ ಮಾತ್ರ ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಫ್ಯಾನ್ಸ್ಗಳಿಗೆ 100% ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಜೈ ಭೀಮ್ ಥರ ಫುಲ್ ಇಂಪ್ಯಾಕ್ಟ್ ಮಾಡುತ್ತೆ, ಸ್ಟ್ರಾಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ವೀಕೆಂಡ್ಗೆ ಒಂದೊಳ್ಳೆ ಡೀಸೆಂಟ್ ವಾಚ್ ಆಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10/7. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.